ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಮೊದಲ ಭಾಗದಲ್ಲಿ ಶಿವನ ನಾಲ್ಕು ಅವತಾರಗಳ ಬಗ್ಗೆ ಮಾಹಿತಿ ನೀಡಿದ್ದೆವು. ಶರಭಾವತಾರ, ಪಿಪ್ಲಾವತಾರ, ನಂದಿ ಅವತಾರ, ಭೈರವನ ಅವತಾರದ ಬಗ್ಗೆ ಮಾಹಿತಿ ನೀಡಿದ್ದೆವು. ಈಗ ಮುಂದುವರಿದ ಭಾಗವಾಗಿ ಇನ್ನೂ ನಾಲ್ಕು ಅವತಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಐದನೆಯದ್ದು ಅಶ್ವತ್ಥಾಮನ ಅವತಾರ. ದ್ರೋಣಾಚಾರ್ಯರ ಒಬ್ಬನೇ ಮಗನಾದ ಅಶ್ವತ್ಥಾಮ ಚಿರಂಜೀವಿ ಎಂಬ ವರ ಪಡೆದವನಾಗಿದ್ದ. ಕಾಲ, ಕ್ರೋಧ, ಯಮ ಮತ್ತು ಶಿವನ ಅವತಾರವಾಗಿದ್ದ ಅಶ್ವತ್ಥಾಮನ ಜನ್ಮಕ್ಕಾಗಿ ದ್ರೋಣಾಚಾರ್ಯರು ಶಿವನನ್ನ ಕುರಿತು ಕಠಿಣ ತಪಸ್ಸು ಮಾಡಿದ್ದರು. ಈಗಲೂ ಕೂಡ ಅಶ್ವತ್ಥಾಮ ಬದುಕಿದ್ದಾನೆಂದೇ ಹೇಳಲಾಗುತ್ತದೆ. ಆರನೆಯದಾಗಿ ವೀರಭದ್ರನ ಅವತಾರ. ಸತೀದೇವಿಯ ತಂದೆ ದಕ್ಷರಾಜ ಯಜ್ಞಕ್ಕಾಗಿ ತನ್ನನ್ನು ಮತ್ತು ತನ್ನ ಪತಿಯನ್ನ ಕರೆಯಲಿಲ್ಲವೆಂದು ಅವಮಾನಿತಳಾಗಿ ಸತಿ ಅಗ್ನಿಗೆ ಹಾರಿದ್ದಳು. ಇದರಿಂದ ಕ್ರೋಧಿತನಾಗಿದ್ದ ಶಿವ ಆಕೆಯ ಶವವನ್ನು ಹಿಡಿದು ಕ್ರೋಧದಿಂದ ನರ್ತಿಸಿದಾಗ ನೆಲಕ್ಕೆ ಬಡಿದ ಅವನ ಜಟೆಯ ಸಣ್ಣ ಭಾಗದಿಂದ ಜನ್ಮಿಸಿದವನೇ ವೀರಭದ್ರ. ಇವನು ದಕ್ಷರಾಜ ಸಂಹಾರ ಮಾಡಿದನು. ನಂತರ ದೇವತೆಗಳು ಹೇಳಿದ ಮೇರೆಗೆ ಶಿವ ದಕ್ಷನಿಗೆ ಆಡಿನ ಮುಖವನ್ನು ಸೇರಿಸಿ ಮತ್ತೆ ಜೀವಭಿಕ್ಷೆ ನೀಡಿದ್ದ. ಏಳನೆಯದು ಗೃಹಪತಿ ಅವತಾರ. ನರ್ಮದಾ ನದಿ ತೀರದಲ್ಲಿ ಧರ್ಮಪುರವೆಂಬ ಊರಿತ್ತು. ಅಲ್ಲಿ ವಿಶ್ವಾನರ ಎಂಬ ಹೆಸರಿನ ಮುನಿ ಮತ್ತು ಅವರ ಪತ್ನಿ ಸುಚೇಷ್ಮತಿ ವಾಸವಿದ್ದರು. ಅವರಿಗೆ ಸಂತಾನವಿರಲಿಲ್ಲ. ಹಾಗಾಗಿ ಸುಚೇಷ್ಮತಿ ತನಗೆ ಶಿವನ ಸಮಾನನಾದ ಪುತ್ರ ಬೇಕೆಂದು ಮುನಿಗಳಲ್ಲಿ ಕೇಳಿದಳು. ಅದಕ್ಕಾಗಿ ಮುನಿಗಳು ಕಾಶಿಗೆ ಬಂದು ಶಿವನನ್ನ ಕುರಿತು ತಪಸ್ಸು ಮಾಡಿದರು. ತಪಸ್ಸಿನ ಫಲವಾಗಿ ಜನಿಸಿದವನೇ ಗೃಹಪತಿ. ಎಂಟನೆಯದ್ದು ಋಷಿ ದೂರ್ವಾಸರ ಅವತಾರ. ಅನಸೂಯ ದೇವಿಯ ಮನೆಗೆ ಬಂದ ತ್ರಿಮೂರ್ತಿಗಳು ಬಾಲಕರಾಗಿ ಅನಸೂಯಾಳ ಸ್ತನಪಾನ ಮಾಡಿದರು. ನಂತರ ತಮ್ಮ ನಿಜರೂಪಕ್ಕೆ ಬಂದು ತಮ್ಮ ಅಂಶಗಳೇ ನಿಮ್ಮ ಹೊಟ್ಟೆಯಲ್ಲಿ ಪುತ್ರರಾಗಿ ಹುಟ್ಟಲಿ ಎಂದು ವರ ನೀಡಿದರು. ಹೀಗಾಗಿ ಬ್ರಹ್ಮನ ಅಂಶವಾಗಿ ದತ್ತಾತ್ರೇಯ, ವಿಷ್ಣುವಿನ ಅಂಶವಾಗಿ ಚಂದ್ರ, ಶಿವನ ಅಂಶವಾಗಿ ದೂರ್ವಾಸ ಮುನಿಗಳು ಜನಿಸಿದರು. ಉಳಿದ ಅವತಾರಗಳ ಬಗ್ಗೆ ಮುಂದಿನ ಲೇಖನದಲ್ಲಿ ತಿಳಿಯೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.